ಇಲ್ಲಿ ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರದಲ್ಲಿ ಇದ್ದಂಥ ಸಚಿವರುಗಳು ಪ್ರಯಾಣ ಭತ್ಯೆಯ ರೂಪದಲ್ಲಿ ರಾಜ್ಯ ಖಜಾನೆಯಿಂದ 24,28,2,864 ರೂಪಾಯಿಗಳನ್ನು ಪಾವತಿಸಿಕೊಂಡಂಥ ಅಂಶ ಮಾಹಿತಿ ಹೆಚ್ಚಿನಿಂದ ಬೆಳಗ್ಗೆಗೆ ಬಂದಿದೆ. ಇದರಲ್ಲಿ ಯುಟಿ ಖಾದರ್ ಸಾಹೇಬರು, ಆಗಿನ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರು, ದಾಖಲೆ ಪ್ರಮಾಣದಲ್ಲಿ ಅವರು ಪ್ರಯಾಣ ಭತ್ಯೆ ಪಡ್ಕೊಂಡಿದ್ದಾರೆ. ಸುಮಾರು 1,08,08,590 ರೂಪಾಯಿಗಳನ್ನು ಪಡೆದುಕೊಂಡು 1ನೇ ಸ್ಥಾನದಲ್ಲಿದ್ದಾರೆ. ಅದರಂತೆ ಅಂದಿನ ಅರಣ್ಯ ಸಚಿವರಾದ ಶ್ರೀ ರಮಾನಾಥ್ ರೈರ್ ಅವರು 1,57,36,321 ರೂಪಾಯಿಗಳನ್ನು ಪಡೆದುಕೊಂಡು 2ನೇ ಸ್ಥಾನದಲ್ಲಿದ್ದಾರೆ. ಇನ್ನು ಅಂದಿನ ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವರಾದ ಮಾನ್ಯ ಸಿ ವಿ ಜಯಚಂದ್ರ ಅವರು 99,72,41 ರೂಪಾಯಿ ಪಡೆದುಕೊಂಡು 3ನೇ ಸ್ಥಾನದಲ್ಲಿದ್ದಾರೆ. ಇಲ್ಲಿ ಸಾರ್ವಜನಿಕರದ ಒಂದು ಪ್ರಶ್ನೆ ಏನಪ್ಪ ಅಂದರೆ, ಇವತ್ತು ಮಾರುಕಟ್ಟೆಯಲ್ಲಿ ಇನ್ನೋವಾ ಮತ್ತು ಅದಕ್ಕಿಂತ ಹೆಚ್ಚಿನ ISRM ಕಾರುಗಳು 18 ರೂಪಾಯಿ ಕೊಟ್ಟರೆ ಬಾಡಿಗೆ ದರದಲ್ಲಿ ಬಂದ ಅವರು ನಮಗೆಲ್ಲ ಸೇವೆಯನ್ನು ಕೊಡ್ತಾರೆ. ಇವತ್ತು ಅಂಥ ಸಮಯದಲ್ಲಿ ಇವರು ಸರ್ಕಾರದಿಂದ ವಾಹನವನ್ನು ಪಡೆದಂಥ ಸಚಿವರು, ಸರ್ಕಾರ ರೊಕ್ಕ ಕೊಟ್ಟು ವಾಹನ ಕೊಟ್ಟಿರ್ತದೆ, ಅದಲ್ಲದೆ ಇಬ್ಬರು ಚಾಲಕರ ವೇತನಗಳು ಕೂಡ ಸರ್ಕಾರ ಕೊಡ್ತದೆ. ಅಂಥದ್ರಲ್ಲಿ 1 ಕಿಲೋಮೀಟ್ರಿಗೆ 30 ರೂಪಾಯಿ ಇವರು ಪ್ರವಾಸ ಭತ್ಯೆ ತಗೊಳ್ಳೋದು ಎಷ್ಟು ಸಮಂಜಸ ಅನ್ನೋದು ಸಾರ್ವಜನಿಕರ ಪ್ರಶ್ನೆಯಾಗಿದೆ. ಆದ್ದರಿಂದ ಇದೇನಾಗಿದೆ ಇನ್ನೊಂದಪ್ಪ ಅಂದರೆ, ಇಲ್ಲಿ 3 ಜನ ಸಚಿವರು ಅತ್ಯಂತ ದಾಖಲೆ ಪ್ರಮಾಣದಲ್ಲಿ ಏನು ಪ್ರಯಾಣ ಭತ್ಯೆ ಪಡೆದಿದ್ದಾರೆ, ಆ ಸಚಿವರ ಬಗ್ಗೆ ಪ್ರವಾಸದ ವಿವರವನ್ನು ಕಲೆ ಹಾಕ್ತಾ ಇದೆ. ಅದು ಬಂದ ನಂತರ ಸಂಬಂಧಿಸಿದ ಪ್ರಾಧಿಕಾರಕ್ಕೆ ಈ ಬಗ್ಗೆ ದೂರು ನೀಡಿ ಇದನ್ನು ತನಿಖೆ ಮಾಡಲಿಕ್ಕೆ ಒಂದು ಅರ್ಜಿ ಕೊಡ್ತು ಅಂತ ನಾನು ಹೇಳಿ ಬಯಸ್ತಾ ಇದ್ದೀನಿ. ವಿಮಾ ಪಗಡದ ಮಾಹಿತಿ ಹಕ್ಕು ಕಾರ್ಯಕರ್ತ ಮೂಡಲಿ. ಪ್ರಯಾಣ ಭತ್ಯೆ ಅಂತೇಳಿ ಸರ್ಕಾರದಿಂದ ತೆಗೆದುಕೊಳ್ತಾರೆ, ಎಷ್ಟು ಸಮಂಜಸ. ಇವತ್ತು ಮಾರುಕಟ್ಟೆಯಲ್ಲಿ 18 ರೂಪಾಯಿ 16 ರೂಪಾಯಿ ಕೊಟ್ಟರು ಹೊಸ ಇನ್ನೋವಾ ಗಾಡಿಗಳು ಬರ್ತಾವೆ, ಬಾಡಿಗೆ ಬಂದು ನಿಲ್ತಾವೆ. ಆದ್ದರಿಂದ ಇವರು 30 ರೂಪಾಯಿ ತಗೋದು ಎಷ್ಟು ಸಮಂಜಸ ಅನ್ನೋದು ಸಾರ್ವಜನಿಕರ ಪ್ರಶ್ನೆಯಾಗಿದೆ. ಅದಲ್ಲದೆ ಮತ್ತೊಂದು ಮಾತನ್ನು ಸರ್ಕಾರಕ್ಕೆ ಸಾರ್ವಜನಿಕರ ಪರವಾಗಿ ಸಲಹೆ ಕೊಡ್ತಾ ಇದ್ದೀವಿ. ನೀವು ಯಾವುದಾದ್ರೂ ಒಂದು ಏಜೆನ್ಸಿಗಳ ಮೂಲಕ ಮಾನ್ಯ ಸಚಿವರುಗಳಿಗೆ ವಾಹನಗಳನ್ನು ದೊರಕಿಸದೆ ಹೊಸ ವಾಹನಗಳನ್ನು ಖರೀದಿ ಹಣ ಉಳಿತಾ ಇದೆ, ಅದಲ್ಲದೆ ಡ್ರೈವರ್ ಪಗಾರ ಉಳಿತಿದೆ, ಪ್ರತಿ ತಿಂಗಳಿಗೆ ಡ್ರೈವರ್ ಪಗಾರು, ಅದಲ್ಲದೆ ನೀವು 30 ರೂಪಾಯಿನ ಕೊಟ್ಟರೆ 18 ರೂಪಾಯಿದಲ್ಲಿ ಅವ್ರು ಬಂದ ತಮ್ಮ ಸೇವೆ ಮಾಡ್ತಾರೋ. ಆದ್ದರಿಂದ ಈಗ ಮುಂದಿನ ದಿನಗಳಲ್ಲಿ ಹೊಸ ವಾಹನ ಖರೀದಿ ಬಿಟ್ಟ ಮಾನ್ಯ ಸಚಿವರಿಗೆ ಒಂದು ಏಜೆನ್ಸಿಗಳಿಂದ ಗಾಡಿ ಕೊಡಿಸೋ ಮಾಡಿದರೆ ಸರ್ಕಾರಕ್ಕೆ ಆರ್ಥಿಕ ಹೊರೆ ಉಳಿತೀವಿ. ಇಲ್ಲದೆ ಹೋದಲ್ಲಿ ಇದಕ್ಕೆ ನಾವು ಕಾನೂನಾತ್ಮಕ ಹೋರಾಟ ಮಾಡ್ತೀವಿ. ಅದರಿಂದ ಈ 3 ಸಚಿವರು ಏನು ದಾಖಲೆ ಪ್ರಮಾಣದಲ್ಲಿ ಹಣ ಪಡ್ಕೊಂಡಿದ್ದಾರೆ, ಇವರೆಲ್ಲ ಪ್ರವಾಸದ ವಿವರವನ್ನು ಮಾಹಿತಿ ಹೆಚ್ಚಿನಾಡಿ ಕೇಳಲಾಗ್ತಾ ಇದೆ. ಅದೆಲ್ಲ ಬಂದ ನಂತರ ಕಾನೂನಾತ್ಮಕವಾಗಿ ಸಂಬಂಧಿಸಿದ ಪ್ರಾಧಿಕಾರಕ್ಕೆ ಸಚಿವರ ಮೇಲೆ ದೂರು ಕೊಡುವಂಥ ವ್ಯವಸ್ಥೆಯನ್ನು ಮಾಡ್ತೇವೆ ಅಂತ ಹೇಳಿ ಬಯಸ್ತಾ ಇದ್ದೀನಿ. ಭೀಮಪ್ಪಗಡ ಮಾಹಿತಿ ಹಕ್ಕು ಕಾರ್ಯಕರ್ತ.